ವೀಕ್ಷಕರೇ ಮಹಾಯುದ್ದ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಆಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಅಥಣಿ ವತಿಯಿಂದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಮಹಾಮಾರಿ ಕೊರೋನಾ ರೋಗದ ವಿರುದ್ದ ಹಗಲು ರಾತ್ರಿ ಹೋರಾಡಿ ತಮ್ಮ ಜೀವದ ಹಂಗು ತೊರೆದು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರದಂತೆ ಕೊರೋನಾ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಒಂದು ಸನ್ಮಾನಕ್ಕೆ ಭಾಜನರಾದ ಅತನಿಯ ಪೊಲೀಸ್ ಠಾಣೆಯ ಇಬ್ಬರು ದಕ್ಷ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಶಂಕರಗೌಡ ಬಸಗೌಡರ ಸಿಪಿಐ ಅತನಿ ಹಾಗೂ ಶ್ರೀ ಕುಮಾರ್ ಹಡಕರ ಪಿಎಸ್ಐ ಅತನಿ ಇವರು ಈ ಸನ್ಮಾನ ಸ್ವೀಕರಿಸಿದರು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಡಿ ಮೇಕನ ಮರಾಡಿ ಹಾಗೂ ಖ್ಯಾತ ವಕೀಲರಾದ ಶ್ರೀ ಮಿತೇಶ ಪಟ್ಟಣ ಡಾ ಜಗದೀಶ ಮಿರಜಕರ ಯುವ ಹೋರಾಟಗಾರರಾದ ವಿಠಲ ಪೂಜಾರಿ ಮುರಗುಂಡಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾದ ಶ್ರೀ ಬಸವರಾಜ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ಶ್ರೀ ರಮೇಶ ಸಿಂಧಗಿ ಆಗಮಿಸಿದರು ಡಾ ಜಗದೀಶ ಮಿರಜಾಕರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ನುಡಿ ಹೇಳಿದರು ಪಿಎಸ್ಐ ಶ್ರೀ ಕುಮಾರ್ ಹಡಕರ ಇವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಹಾಗೂ ನೆರೆದಂತ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯಲ್ಲಿ ನೂತನವಾಗಿ ಜಾರಿಗೆ ಬಂದಂತ ನೂರ ಹನ್ನೆರಡು ವಾಹನದ ಕುರಿತು ಮಾಹಿತಿ ನೀಡಿದರು ಇನ್ನು ಸಿಪಿಐ ಶಂಕರಗೌಡ ಬಸಗೌಡರ ಕರಾಟೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶವನ್ನು ನೀಡಿದರು ಕರಾಟಿಯ ಶಿಕ್ಷಕರಾದ ಸಂತೋಷ್ ಮೋಳೆ ಇವರು ಎಲ್ಲಾ ಅತಿಥಿಗಳಿಗೆ ಹೂಗುಚ್ೆ ನೀಡಿ ಸ್ವಾಗತಿಸಿದರು ವರದಿಗಾರರು ವಿಠಲ್ ಪೂಜಾರಿ